ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಸಾವಿನ ಸತ್ಯ ಸಂಚಿಕೆ. ಸತತ 24 ದಿನಗಳ ಕಾಲ ಬೆಂಗಳೂರಿನ ಮಲ್ಯ ಆಸ್ಪತ್ರೆಯ ಐಸಿಯು ಬೆಡ್ನಲ್ಲಿ ಕೋಮಾದಲ್ಲಿದ್ದ ನಟಿ ನಿವೇದಾ ಜೈನ್ ಅನ್ನು ಅಂದಿನ ಜೂನ್ 10 ನಿಧನ ಎಂದು ಘೋಷಿಸಲಾಗಿತ್ತು. ಸುಂದರ ಮುಖದ ನಿವೇದಿತ ಸಾಯುವ ವೇಳೆಗೆ ಮುಖ ವಿಕಾರಗೊಂಡು ಕೈಕಾಲುಗಳು ಮುರಿದುಕೊಂಡು ಯಮಯಾತನೆ ಅನುಭವಿಸಿದ್ದರು. ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದ ನಟಿ ನಿವೇದಿತ ರಾಜರಾಜೇಶ್ವರಿ ನಗರದ ದೊಡ್ಡ ಮನೆಯೊಂದರಲ್ಲಿ ಕುಟುಂಬದೊಂದಿಗೆ ವಾಸವಿದ್ದರು. May 17, 1998 ಅದೇ ಮನೆಯ 3ನೇ ಮಹಡಿಯಿಂದ ಕೆಳಗೆ ಬಿದ್ದ ನಿವೇದಿತ ಜೈನ್ ಅನ್ನು ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಿವೇದಿತ ಜೈನ್ ಮೃತ ಎಂದು ಘೋಷಿಸುವ 1 ಹಿಂದಷ್ಟೇ ನಿವೇದಿತ ಗುಣಮುಖರಾಗುತ್ತಿದ್ದಾರೆ ಎಂದ ಕುಟುಂಬದವರು ಹೇಳಿದ್ದರು. ಮಾಧ್ಯಮಗಳಲ್ಲಿಯೂ ಆ ಬಗ್ಗೆ ವರದಿಯಾಗಿತ್ತು. ಆದರೆ ಅದಾದ 6ನೇ ದಿನವೇ ನಿವೇದಿತ ಮೃತ ಎಂದು ಘೋಷಿಸಲಾಯಿತು. ಆದರೆ ಅವರ ಸಾವಿನ ಸುತ್ತ ಎದ್ದಿದ್ದ ಅನುಮಾನಗಳ ಹುತ್ತ ಇಂದಿಗೂ ಕರಗಿಲ್ಲ. ನಟಿ ನಿವೇದಿತ ಜೈನ್ ಅತ್ಯಂತ ಕಡಿಮೆ ಅವಧಿಯಲ್ಲಿಯೇ ಕನ್ನಡ ಚಿತ್ರರಂಗದಲ್ಲಿ ಛಾಪು ಮೂಡಿಸಿದ ಹಾಗೂ ದೊಡ್ಡ ಮಟ್ಟದ ಭರವಸೆ ಮೂಡಿಸಿದ ನಟಿ. ಕೇವಲ 17 ನಟನಾ ವೃತ್ತಿಗೆ ಬಂದ ನಿವೇದಿತ ಸಿನಿಮಾ ರಂಗದಲ್ಲಿ ಇದ್ದಿದ್ದು 2 ನೆನಪುಳಿಯುವ ಸಿನಿಮಾಗಳಲ್ಲಿ ನಟಿಸಿದರು. ರಮೇಶ್ ಜೊತೆಗೆ ಅಮೃತ ವರ್ಷಿಣಿ, ಶಿವರಾಜ್ ಕುಮಾರ್ ಜೊತೆಗೆ ಸುಂದರ ಸಿನಿಮಾ ಪ್ರೇಮರಾಗ ಹಾಡುಗಿಳತಿ, ಇನ್ನು ಹಲವು ಸಿನಿಮಾಗಳಲ್ಲಿ ನಟಿಸಿದ ನಿವೇದಿತ ಜೈನ್ ನಟಿಸಿದ್ದು 1-2 ಸಿನಿಮಾಗಳಲ್ಲಿ ಸೋಲು ಕಂಡಿದ್ದರೂ ಸಹ. ನಿವೇದಿತ ಜೈನ್ ಸಾವಿನ ಬಗ್ಗೆ ಅನುಮಾನ ಹೇಳಲು ಮುಖ್ಯ ಕಾರಣ ಅವರ ಕುಟುಂಬದವರು ನೀಡಿದ ಹೇಳಿಕೆಗಳಲ್ಲಿ ಸ್ಪಷ್ಟತೆ ಇಲ್ಲದೇ ಇದ್ದದ್ದು. ನಿವೇದಿತ ನೃತ್ಯಾಭ್ಯಾಸ ಮಾಡುವಾಗ ಮಹಡಿಯಿಂದ ಕೆಳಗೆ ಬಿದ್ದರು ಎಂದು ಮೊದಲಿಗೆ ಹೇಳಲಾಗಿತ್ತು. ಆ ನಂತರ ನಿವೇದಿತ ಮಿಸ್ ಇಂಡಿಯಾಗೆ ತಯಾರಿ ನಡೆಸುತ್ತಿದ್ದರು. ಕ್ಯಾಟ್ ವಾಕ್ ಅಭ್ಯಾಸ ಮಾಡುವಾಗ ಮಾಡಿಯಿಂದ ಬಿದ್ದರು ಎನ್ನಲಾಯಿತು. ಇವೆಲ್ಲವೂ ನಿವೇದಿತ ಸಾವಿನ ಬಗ್ಗೆ ಅನುಮಾನ ಮೂಡಿಸಿದವು. ಹಲವರು ನಿವೇದಿತ ಜೈನ್ ಆತ್ಮಹತ್ಯೆ ಮಾಡಿಕೊಂಡರು ಎಂದರು. ಆದರೆ ಈ ವಾದವನ್ನು ನಿವೇದಿತ ಜೈನ್ ಕುಟುಂಬದವರು ತಳ್ಳಿಹಾಕಿದರು. ನಿವೇದಿತ ಜೈನ್ ಸಾವಿನ ಪ್ರಕರಣದಲ್ಲಿ ಅಂದಿನ ಮುಖ್ಯಮಂತ್ರಿಗಳ ಹೆಸರು ಸಹ ಕೇಳಿಬಂದಿತ್ತು. ನಿವೇದಿತ ಜೈನ್ ಮಹಡಿಯಿಂದ ಬಿದ್ದ ದಿನ ಐಷಾರಾಮಿ ಬಿಳಿ ಕಾರೊಂದು ವೇಗವಾಗಿ ನಿವೇದಿತ ಮನೆ ಮುಂದಿನಿಂದ ಹೋಯಿತು. ಅದು ಆಗಿನ ಸಿಎಂ ಅವರಿಗೆ ಸೇರಿದ್ದ ಕಾರು ಎಂದು ಗಾಳಿಸುದ್ದಿ ಹರಿದಾಡಿತ್ತು. ಆದರೆ ಯಾವುದು ಸಹ ನಿರೂಪಿತವಾಗಲಿಲ್ಲ, ಬದಲಿಗೆ ಗಾಳಿಸುದ್ದಿಯಾಗಿಯೇ ಉಳಿಯಿತು. ಈಗಲೂ ಕನ್ನಡದ ನಟಿಯರ ಅಕಾಲಿಕ ಸಾವಿನ ವಿಷಯಗಳ ಬಗ್ಗೆ ಚರ್ಚೆಗೆ ಬಂದಾಗ ನಿವೇದಿತ ಸಾವು ಚರ್ಚೆ ಆಗದೇ ಇರುವುದಿಲ್ಲ. ನಿವೇದಿತ ಆತ್ಮಹತ್ಯೆ ಮಾಡಿಕೊಂಡರು ಎಂದೇ ಇಂದಿಗೂ ಹಲವಾರು ಮಂದಿ ನಂಬಿದ್ದಾರೆ. ಹಲವು ಪತ್ರಕರ್ತರು ಸಹ ಇದನ್ನೇ ಹೇಳುತ್ತಾರೆ. ಆ ಅಪಘಾತ ನಡೆಯುವ ಮುನ್ನ ಪತ್ರಕರ್ತರೊಬ್ಬರು ಧಾರಾವಾಹಿ ವಿಷಯಕ್ಕೆ ಸಂಬಂಧಿಸಿದಂತೆ ನಿವೇದಿತ ಅವರನ್ನು ಭೇಟಿಯಾಗಿದ್ದರಂತೆ. ಅವರು ಆಗ ಹೇಳಿದಂತೆ ನಿವೇದಿತ ಬಹಳ ಬೇಸರದಲ್ಲಿದ್ದರು, ಅವರ ಮುಖದಲ್ಲಿ ಕಳೆಯೇ ಹೋಗಿತ್ತು ಎಂದಿದ್ದರು. ಏನೋ ಒಟ್ಟಿನಲ್ಲಿ ನಟಿ ನಿವೇದಿತ ಜೈನ್ ಬಹುಬೇಗನೆ ಹೋಗಿಬಿಟ್ಟರು ಎಂಬುದೊಂದೇ ಅಂತಿಮ ಸತ್ಯವಷ್ಟೆ.